ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈಸೂರು. ಮೈಸೂರು ವಿಶ್ವವಿದ್ಯಾಲಯ ಉದ್ಯೋಗಗಳ ಗೃಹ ನಿರ್ಮಾಣ ಸಹಕಾರಿ ಸಂಘ ಈ ರೆಸಿಡೆನ್ಷಿಯಲ್ ಲೇಔಟ್ ಮೈಸೂರು ರಿಂಗ್ ರೋಡ್ ದಟ್ಟಗಳಿ ಆದ ನಂತರ ಇರುವಂತಹ ರಿಂಗ್ ರೋಡ್ ನೀವೇನು ನೋಡ್ತಾ ಇದ್ದೀರಾ. ಈ ರಿಂಗ್ ರೋಡ್ ದಟ್ಟಗಳಿಂದ ನೀವು ಬರ್ತಾ ಇದ್ದರೆ ಈ ರಿಂಗ್ ರೋಡಲ್ಲಿ ಬರ್ತೀರಾ. ಈ ರಿಂಗ್ ರೋಡಲ್ಲಿ ಬಂದು ಲೆಫ್ಟಲ್ಲಿ ನಿಮಗೆ ಈ ರೆಸಿಡೆನ್ಷಿಯಲ್ ಲೇಔಟ್ ಈ ಆರ್ಚ್ ಕಾಣುತ್ತೆ, ಬಸ್ ಸ್ಟಾಪು ಆರ್ಚು. ದಿಸ್ ಈಸ್ ಅಬೌಟ್ 60 feet ರೋಡ್ ಅವ್ರು 80 feet ರೋಡ್ ಇರ್ಬೋದು. ಇಲ್ಲಿ 20, 30, 40, 60 and 50, 80 ಸೈಟ್ಗಳು ಲಭ್ಯವಿದೆ. ವೆರಿ ವೆರಿ ಬ್ಯೂಟಿಫುಲ್ ಲೇಔಟ್, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್. ನನ್ನ ನೆಕ್ಸ್ಟ್ ಫುಟೇಜಲ್ಲಿ ವಿಡಿಯೋಲ್ಲಿ ನೀವು ಒಳಗೆ ಸ್ವಲ್ಪ ರೋಡ್ಗಳನ್ನ ತೋರಿಸ್ತೀನಿ. ಸೊ ಯು ವಿಲ್ ಹ್ಯಾವ್ ಎ ಬೆಟರ್ ಐಡಿಯಾ ಹೇಗಿದೆ, ಮನೆಗಳಿದೆಯಾ, ಈ ಮನೆಗಳು ಕಟ್ಟಿದಾರಾ, ನೀರು ಇದೆಯಾ ಇಲ್ವಾ, ಪ್ರತಿಯೊಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಟು ಬ್ರೀಫ್ ಯು ಅಪ್ ಅಬೌಟ್ ದಿಸ್ ರೆಸಿಡೆನ್ಷಿಯಲ್ ಲೇಔಟ್, ಇದು ಮೈಸೂರು ಯೂನಿವರ್ಸಿಟಿ ಉದ್ಯೋಗಿಗಳಿಗೋಸ್ಕರ. ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈಸೂರು. ಮೈಸೂರು ವಿಶ್ವವಿದ್ಯಾಲಯ ಉದ್ಯೋಗಿಗಳ ಗೃಹ ನಿರ್ಮಾಣ ಸಹಕಾರಿ ಸಂಘ ಈ ರೆಸಿಡೆನ್ಷಿಯಲ್ ಲೇಔಟ್ ಮೈಸೂರು ರಿಂಗ್ ರೋಡ್ ದಟ್ಟಗಳಿ ಆದ ನಂತರ ಇರುವಂತಹ ರಿಂಗ್ ರೋಡ್ ನೀವೇನು ನೋಡ್ತಾ ಇದ್ದೀರಾ. ಈ ರಿಂಗ್ ರೋಡ್ ದಟ್ಟಗಳಿಂದ ನೀವು ಬರ್ತಾ ಇದ್ದರೆ ಈ ರಿಂಗ್ ರೋಡಲ್ಲಿ ಬರ್ತೀರಾ. ಈ ರಿಂಗ್ ರೋಡಲ್ಲಿ ಬಂದು ಲೆಫ್ಟಲ್ಲಿ ನಿಮಗೆ ಈ ರೆಸಿಡೆನ್ಷಿಯಲ್ ಲೇಔಟ್ ಈ ಆರ್ಚ್ ಕಾಣುತ್ತೆ, ಬಸ್ ಸ್ಟಾಪು ಆರ್ಚು. ದಿಸ್ ಈಸ್ ಅಬೌಟ್ 60 feet ರೋಡ್ ಅವ್ರು 80 feet ರೋಡ್ ಇರ್ಬೋದು. ಇಲ್ಲಿ 20, 30, 40, 60 and 50, 80 ಸೈಟ್ಗಳು ಲಭ್ಯವಿದೆ. ವೆರಿ ವೆರಿ ಬ್ಯೂಟಿಫುಲ್ ಲೇಔಟ್, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್. ನನ್ನ ನೆಕ್ಸ್ಟ್ ಫುಟೇಜಲ್ಲಿ ವಿಡಿಯೋಲ್ಲಿ ನೀವು ಒಳಗೆ ಸ್ವಲ್ಪ ರೋಡ್ಗಳನ್ನ ತೋರಿಸ್ತೀನಿ. ಸೊ ಯು ವಿಲ್ ಹ್ಯಾವ್ ಎ ಬೆಟರ್ ಐಡಿಯಾ ಹೇಗಿದೆ, ಮನೆಗಳಿದೆಯಾ, ಈ ಮನೆಗಳು ಕಟ್ಟಿದಾರಾ, ನೀರು ಇದೆಯಾ ಇಲ್ವಾ, ಪ್ರತಿಯೊಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಟು ಬ್ರೀಫ್ ಯು ಅಪ್ ಅಬೌಟ್ ದಿಸ್ ರೆಸಿಡೆನ್ಷಿಯಲ್ ಲೇಔಟ್, ಇದು ಮೈಸೂರು ಯೂನಿವರ್ಸಿಟಿ ಉದ್ಯೋಗಿಗಳಿಗೋಸ್ಕರ.